ನೋಡ್ರಿ, ತಲೆ ಬೋಳಿಸ್ಕೊಳಕ್ ನಿಮ್ಮನ್ನೆಲ್ಲರನ್ನು ಧರ್ಮಸ್ಥಳಕ್ಕೆ ಕಳಿಸ್ತಾರೋ ಇಲ್ಲೋ, ನೀವೆಲ್ಲ ಹೋಗಿದ್ರೆ ಇಲ್ಲ, ಸುಳ್ಳು ಹೇಳಬೇಡ, ಹೋಗಿದ್ರೆ ಇಲ್ಲ, ಎಷ್ಟು ಜನ ಹೋಗಿರ್ಕೆಗೆ ತಲೆ ಬೋಳಿಸ್ಕೊಂಡವ್ರು ನೀವೆಲ್ಲ ತಲೆ ಬೋಳಿಸ್ಕೊಂಡ್ರಲ್ಲ ಎಲ್ಲ ಸತ್ಯ ಹೇಳ್ತಾನೆ. ಇವ್ರಿಗೆ ತಾಕತ್ತಿದ್ರೆ, ನೀವು ಇಲ್ಲಿ ಕುಂತವ್ರಿಗೆ ಎಲ್ಲರಿಗೂ ಹೇಳ್ತೀವಿ, ನಿಮಗೆ ತಾಕತ್ತಿದ್ರೆ ಉತ್ತಮ ಸಮಾಜ ಅನ್ನತಕ್ಕಂಥ ಬ್ರಾಹ್ಮಣ ಸಮಾಜ ತಂದೆ ತಾಯಿ ಸತ್ತಾಗ ಮಾತ್ರ ತಲೆ ಬೋಳಿಸಿಕೊಳ್ತಾರೆ, ದೇವರ ಹೆಸರಿನಲ್ಲಿ ತಲೆ ಬೋಳಿಸ್ಕೊಳ್ಳೋದಿಲ್ಲ. ಅವರು ಗಮನ ಇಡ್ರಿ, ಅದರಲ್ಲೂ ತಂದೆ ತಾಯಿ ಸತ್ತವರು ಮಾತ್ರ ತಲೆ ಬೋಳಿಸಿಕೊಳ್ತಾರೆ, ದೇವರ ಹೆಸರಿನ ಮೇಲೆ ಎಲ್ಲೂ ತಲೆ ಬೋಳಿಸಿಕೊಳ್ಳೋದಿಲ್ಲ ಅವರು. ಆದ್ರೆ ನಿಮ್ಮಂತವರಿಗೆ ತಲೆ ಬೋಳಿಸ್ಕೊಂಡ್ರೆ ನಿಮಗೆ ದೇವರು ಪ್ರಾಪ್ತಿ ಆಗ್ತಾನೆ ಅಂತ ಹೇಳಿ ನಿಮಗೆ ತಲೆ ಬೋಳಿಸ್ಬಿಟ್ಟು ತಿರುಪತಿ ತಿಮ್ಮಪ್ಪನಲ್ಲಿ ಆ ಕೂದಲಲ್ಲೂ ವ್ಯಾಪಾರ ಮಾಡ್ತಾರಂದ್ರೆ ಇವರು ಎಂತ ದೇಶ ದ್ರೋಹಿಗಳಿರ್ಬೋದು ಅನ್ನತಕ್ಕಂಥದ್ದು. ನನ್ನ ಮಾತು ಬಹಳ ಕಾರ ಆಗ್ಬೋದು, ಆದ್ರೆ ಆಗ್ಲಿ, ನನಗೆ ಏನ್ರ ಮಕ್ಕಳು ನಿಮ್ ತರ ಬಿತ್ತರಲ್ಲ, ನೀವು ನಮ್ಮನ್ನು ಒಪ್ಪಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ಸ್ವಾಮಿ. ಎಷ್ಟು ದಿವಸ ಬದುಕಬೇಕು? ಹಾಲು ಕುಡಿದು ಮಕ್ಕಳೇ ಬದುಕಲಿವೇನು? ವಿಷ ಕುಡಿದು ಮಕ್ಕಳು ಎದ್ದೇಳ್ರಿ, ಒಂದೇ ಸಲ ಎದ್ದೇಳ್ರಿ, ಎದರಬೇಡ್ರಿ. ನೀವ್ಯಾರು? ನೀವು ಜಗತ್ತಿನಲ್ಲಿ ನೀವು ಯಾರಿಗೂ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಮರ್ತ್ಯ ಲೋಕವೆಂಬುದು ಕರ್ತಾರಣ ಕಮ್ಮಠ, ಇದು ಎಲ್ಲರಿಗೂ ಬದುಕಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಈ ಸೃಷ್ಟಿ ನಮ್ಮನ್ನೆಲ್ಲರನ್ನು ಬದುಕಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಎದರಬೇಡ್ರಿ, ನೀವು ಯಾರಿಗೂ ಕೈ ಕೊಡ್ಲಿಕ್ಕೆ ಹೋಗ್ಬೇಕು. ಇನ್ನು ಕೆಲವರಿಗೆ ನೋಡ್ರಿ, ಕೆಲವರಿಗೆ ನೋಡ್ರಿ, ಉತ್ತಮ ಹೆಣ್ಮಕ್ಳಿಗೆ ಮೈ ಮೇಲೆ ದೇವರು ಬರೋದಿಲ್ಲ, ಕೆಲವರ್ಗದವ್ರಿಗೆ ಬರ್ತಾವ ಕುಂತು ಕುಂತಲ್ಲಿ. ಓ ಏನದ ಅವಕ್ಕಂದ್ರೆ ಏನದ, ಒಂದು ಪಾಸಿಟಿವ್ ನೆಗೆಟಿವ್ ಕರೆಂಟ್ ಇಡಬೇಕು ಗೊತ್ತಾಗ್ತು. ಅವಕ್ಕೋ ಅವಕ್ಕೋ, ನೀವು ಅಂತ ಹೋಗ್ತಾರೆ ಸಾಲ್ಗಟ್ಟು. ನೀವು ಹೋಗೋದಲ್ಲ, ನೀವು ಹೋಗೋದಲ್ಲ, ದೊಡ್ಡ ದೊಡ್ಡ MLAಗಳು ಓಟ್ ಟೈಮಲ್ಲಿ ಎಲೆಕ್ಷನ್ ಟೈಮಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ಮೇಲೆ ಅವ್ರ ಹತ್ರ ಹೋಗಿ ನಿಂತಿರ್ತಾರೆ ಕೈ ಹಚ್ಚಿ. ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ರು MLA ಆಗಬೇಕು ಅಂತ ಹೋಗಿದ್ರಂತ ಕೇರಳಕ್ಕೆ, ಅವ್ರ ಹೆಸರು ಹೇಳಕ್ಕಿಲ್ಲ, ನನ್ನ ಎಕ್ಸ್ ವೈಸ್ ಕೇರಳಕ್ಕೆ ಹೋಗಿದಾನಂತೆ. ಆ ಹೆಣ್ಮಗಳು ಹೇಳದಂತೆ, ಆಕೆ ಏನ್ ಮಾಡ್ಯಾಳ, ಬಟ್ಟೆ ಎಲ್ಲ ಬಿಚ್ಚಿಸ್ಬಿಟ್ಟು ಒಂದು ಅಂಡರ್ವೇರ್ ಹಾಕಿಬಿಟ್ಟು ನಿಂಬೆಣ್ಣೆಲ್ಲ ಕಟ್ಬಿಟ್ಟು ಒಂದು ರೂಮಲ್ಲಿ ಕುಂಡ್ರಿಸಿದ್ವು ಅಂತ ಅಲ್ಲ. ಬೆಳಗಾವನ ಕುಂತು ಅವ ರೊಕ್ಕ ಕೊಟ್ಟು ಬಂದ್ ಬಂದು ಸೋತೆ ಬಿಟ್ಟ. ನಾವು ಏನು ಕರ್ಮ ಅದ ನಿಮಗೆ, ಏನು ವೀರಕುಮಾರ್ ಪಾಟೀಲ್ ನಿಮಗೆ ಗೆಲ್ತೀರಿ, ಏನು ಎದರಬೇಡ್ರಿ. ನಾವು ನಾನು ಇಲ್ಲಿಂದನೇ ತಥಾಸ್ತು ಅಂತೀನಿ. ಯಾಕೆ ಹೇಳ್ತೀನಿ ಅಂದ್ರೆ, ನಿಮಗೆ ಭಯ ಅದ, ಭಯ ಪಡಬೇಡ. ದೇವರು ಧರ್ಮ ಗೌರವ ಕೊಡಿ. ನಮ್ಮಂತ ಸ್ವಾಮಿಗಳು ಮಾತನಾಡ್ತಾರೆ ಗೌರವ ಕೊಡು, ನಮ್ಮಂತರು ಕಾಲು ಮುಗಿಬೇಕು ಅಂತ ಇಷ್ಟ ಇದು ಅದೇನು ಬಂದದ ಬೇಡ. ನಮ್ಮಂತರು ಕಾಲು ತೊಳ್ಕೊಂಡು ನೀರು ಕುಡಿದ್ರೆ ಪುಣ್ಯ ಬರ್ತದ ಅಂತಂದ್ರೆ ನಮ್ಮಂತ ಕಾಲು ತಗೊಂಡ್ಬಿಟ್ಟು ಕಾವೇರಿ ನದಿಗೆ ಇಟ್ಟುಬಿಡೋದು, ಕುಡಿದವರಲ್ಲ ಪುಣ್ಯ. ನಾನು ಮೂಢನಂಬಿಕೆ ಮಾತುಗಳನ್ನು ಹಾಡ್ತಾ ಇದ್ದೇನೆ. ಅದಕ್ಕಾಗಿ ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ, ಈ ದೇಶದಲ್ಲಿ ಬುದ್ಧ, ಈ ದೇಶದಲ್ಲಿ ಅಂಬೇಡ್ಕರ್, ಈ ದೇಶದಲ್ಲಿ ಬಸವಣ್ಣ, ಎಂತೆಂಥವರು ಬಂದ್ರು ಈ ಜಗತ್ತಿನಲ್ಲಿ ಇನ್ನೂ ನಾವು ಬದಲಾಗಲಿಲ್ಲ ಅಂತಂದ್ರೆ, ಈ ಜಗತ್ತಿನಲ್ಲಿ ವಿದ್ಯಾವಂತರಿಂದ ಈ ದೇಶ ಹಾಳಾಗಿಲ್ಲ, ಬುದ್ಧಿವಂತರಿಂದ ಈ ದೇಶ ಹಾಳಾಗ್ತಾ ಇದೆ, ಶಿಕ್ಷಣ ಪಡೆದವರಿಂದ ಈ ದೇಶ ಹಾಳಾಗ್ತಾ ಇದೆ. ಇವತ್ತು ನೀವೆಲ್ಲರೂ ಸಾಲು ಕಟ್ಟಿ ನಿಂತಿದ್ದೀರಿ, ನಿಮಗೆ ಇವತ್ತು ತಾಕತ್ತಿದ್ರೆ, ಇವತ್ತು ನಿಮಗೆ ತಾಕತ್ತಿದ್ರೆ ನಿಮ್ಮ ಮನೆಯ ಹತ್ರ ಹೋಗಿ ಆ ದೇವ್ರ ಫೋಟೋಗಳನ್ನು ಹಾಕಿದಿರಲ್ಲ, ಅದು ತಿರಳೆ ಎಲ್ಲ ತಿಂದು ತಿಂದು ಪೇಪರ್ ತಿಂದಿರ್ತದ. ಇವತ್ತು ಅದೆಲ್ಲ ದೇವರುಗಳಲ್ಲ ಅಂತ ನಿಮ್ಮ ಗದ್ದಿಗೆ ಮೇಲಿರ್ತಕ್ಕಂಥ ದೇವರುಗಳನ್ನೆಲ್ಲ ತೆಗೆದು ನಿಮ್ಮನಿಗೆ ಪ್ರೀತಿಯಾಗಿರ್ತಕ್ಕಂಥ ಬಸವಣ್ಣನ ಭಾವಚಿತ್ರನ ಅಂಬೇಡ್ಕರ್ ಭಾವಚಿತ್ರ ಇಡ್ತಕ್ಕಂಥವ್ರು ಎಷ್ಟು ಜನ ಇದ್ರಿ, ಕೈ ಎತ್ತಿರಿ ನೋಡೋಣ. ಇವತ್ತು ಇವತ್ತೇ ಇವತ್ತೇ ಮಾಡಬೇಕು ನೋಡಿ, ಇಳಿತು ನೋಡ್ರಿ. ಸಾಮಾನ್ಯವಾದಲ್ಲ ಯಾವ್ದಾದ್ರು ಕೇಳದಂತೆ, ಹೆಂಡತಿ ಮಾತು ಕೇಳಲಾರದೇ ಇರುವ ಗಂಡಸರು ಯಾರಾದರೂ ಇದ್ದರೆ ಕೈ ಎತ್ತಿ ಕೈ ಎತ್ತ.
ಎಂಟಿ ಮಾತು ಕಾಳನ್ನು ಕೇಳಲಾರದವ್ರು ಯಾರಾದ್ರೂ ಇದ್ರೆ ಕೈ ಎತ್ತನ ಕೈ ಎತ್ತಿದ್ದಂತೆ. ನಾನು ಕೇಳಿದ್ನಿ ಎಂಟಿ ಮಾತು ಕೇಳಲ್ಲ, ಆಕೆ ಮಾತು ಕೇಳೇ ಕೈ ಎತ್ತಿದ್ದೀನಿ ಅನ್ನ. ಹೆದರಿಕೆ ಹೆದರಬೇಡ್ರಿ ನೀವು, ಎಂದು ಹೆದರಬೇಡ್ರಿ ನೀವು. ಈ ದೇಶದಲ್ಲಿ ಜಾತಿ ವ್ಯವಸ್ಥೆಯಿಂದ ದೇಶ ನಲುಗ್ತಾ ಇದೆ, ಧರ್ಮಧರ್ಮಗಳ ತಿಕ್ಕಾಟದಿಂದ ಈ ದೇಶ ನಲುಗ್ತಾ ಇದೆ. ದಯಮಾಡಿ ಹಿಂದೂ ಸಮಾಜವನ್ನ ಕಟ್ಟಲಿಕ್ಕೆ ಹೊರಟಿರ್ತಕ್ಕಂತಹ ಧಾರ್ಮಿಕ ಮುಖಂಡರಿಗೆ, ಹಿಂದೂ ಸಮಾಜವನ್ನ ಕಟ್ಟಲಿಕ್ಕೆ ಹೊರಟಿರ್ತಕ್ಕಂತಹ ಧಾರ್ಮಿಕ ಸಂಘಟಕರಿಗೆ ಒಂದೇ ಒಂದು ಮಾತನ್ನು ಹೇಳ್ತೇನೆ, ಒಂದೇ ಒಂದು ಮಾತನ್ನು ಹೇಳ್ತೇನೆ. ನೀವು ಗುಡಿಯ ಒಳಗಡೆ ಮನುಷ್ಯರೆಲ್ಲರೂ ಒಂದೇ ಅನ್ನತಕ್ಕಂಥ ವಿಶ್ವಾಸ ಇನ್ನೂ ನಿಮಗೆ ಬರಲಿಲ್ಲ. ಮೊನ್ನೆ ತಾನೇನೆ ಒಂದು ಹೆಣ್ಣುಮಗಳ ಒಂದು ಶನೇಶ್ವರಿಗೆ ನೀರು ಹಾಕಿದ್ರ ಎಣ್ಣೆ ಹಾಕಿದ್ರ ಹೊರಗೆ ತಳ್ತೀರಿ. ಈ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ಆದವನು ಉತ್ತರ ಭಾರತದಲ್ಲಿ ದೇವಸ್ಥಾನಕ್ಕೆ ಹೋದ, ಹೊರಗಡೆ ಬಂದ ಮೇಲೆ ಹೋಮ ಹವನಗಳನ್ನ ಮಾಡಿದ್ರಿ. ಎಲ್ಲಿ ಇದೆ ಎಂದೆಂದು ನೀವು ನೀವೇ ಉದ್ಧಾರ ಆಗ್ಬೇಕು. ನಮ್ಮಂಥವ್ರ ಕಾರ್ಯಕ್ರಮ ಎಷ್ಟು ಮಾಡಿದ್ರೇನೋ, ವಿದ್ವಾನ ಸ್ವಾಮೀಜಿ ಭಾಷಣ ಮಾಡಿದ್ರೇನು, ನಾವು ನಿಮಗೆ ವಿಚಾರವನ್ನು ಕೊಡಲು ಮದುವೆ ಮಾಡಿಸಬಹುದಲ್ಲದೆ ಪುರುಷಾರ್ಥ ಕೊಡಲು ಸಾಧ್ಯವಿಲ್ಲ. ಮದುವೆ ಮಾಡಿಸಬಹುದಲ್ಲದೆ ಪುರುಷಾರ್ಥ ಕೊಡಲು ಸಾಧ್ಯವೇ ಇಲ್ಲ. ಧೈರ್ಯವಂತರಾಗ್ರಿ, ಎದರಬೇಡ್ರಿ ನೀವು, ಎದರಲಿಕ್ಕೆ ಹೋಗಲೇಬೇಡ್ರಿ ನೀವು. ಈ ದೇಶದಲ್ಲಿ ಮಾಂಸಾಹಾರವನ್ನ ಹೊರಗಿನವರು ಬಂದು ಕಲಿಸಿದ್ರು ಕಲಿಸಿದ್ರು ಅಂತಾರೆ. ಎಲ್ಲಿ ಕಲಿಸಿದ್ರು ಸ್ವಾಮಿ? ಈ ದೇಶದಲ್ಲಿ ಕೊಲ್ಲೂರಲ್ಲ, ಇದು ಸಿರಿಸಿ ಮಾರಿಕಾಂಬಕ್ಕೆ ಕೋಣವನ್ನ ಕೊಡಿಸ್ಲಿಕ್ಕೆ ಕಲಿಸ್ತವ್ರು ಯಾರು? ಇಸ್ಲಾಮ್ರ, ಕ್ರೈಸ್ತರ? ದೇವ್ರ ಹೆಸರಿನಲ್ಲಿ ಕುರಿ ಕೋಣವನ್ನ ಕಲಿಸ್ಲಿಕ್ಕೆ ಕಲಿಸ್ತವ್ರು ಅವರ? ಬಸವನ ಅವತ್ತೇ ವಚನವನ್ನ ಬರದ, ಹಬ್ಬಕ್ಕೆ ತಂದ ಹರಕೆಯ ಕುರಿ, ತೋರಣಕ್ಕೆ ತಂದ ತಳಿರಮೇ, ಕೊಂದಹ ನಿಂದರಿ ಬೆಂದಹ ನಂದರಿ. ವೇದ ಓದುವವರ ಮುಂದೆ ಅಳು ಕಂಡಯ್ಯ, ಶಾಸ್ತ್ರ ಹೇಳುವವರ ಮುಂದೆ ಅಳು ಕಟ್ಟಯ್ಯ, ವೇದಕ್ಕೆ ಒರೆಯ ನಿಕ್ಕುವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ತರ್ಕವೆಂಬುದು ತಗರ ಹರಟೆ, ಭಕ್ತಿ ಎಂಬುದು ತೋರುಂಬಲಾಭ, ಈಶ್ವರನೆಂಬುದು ಮೀರಿದ ಕರ. ಏನು ವಚನಗಳು? ವಚನ ಓದ್ರಿ, ಅದು ಲಿಂಗಾಯತರು ಸ್ವತ್ತಲ್ಲ, ಲಿಂಗಾಯತರು ಸ್ವತ್ತಲ್ಲ, ಅದು ವಚನ ಓದ್ರಿ. ಈ ವಚನವನ್ನ ಭಕ್ತಿ ಎಂಬುದು ತೋರುಂಬಲಾಭ. ತೋರುಂಬಲಾಭ ಅಂದ್ರೆ ಗೊತ್ತಿಲ್ಲ ನಿಮಗ? ಗೊತ್ತಿಲ್ಲ. ಇಂದಿರಾಗಾಂಧಿ ಅವರು ನಾಮಿನೇಷನ್ ಫೈಲ್ ಮಾಡಕ್ ಚಿಕ್ಕಮಂಗ್ಳೂರಿಗೆ ಬಂದು ಯಾವಾಗ 73 ದೇವಸ್ಥಾನದೊಳಗೆ ಬಿಟ್ಕೊಳ್ಳಿಲ್ಲ ಇಂದಿರಾಗಾಂಧಿನ ಈ ದೇಶದೊಳಗೆ, 3 ದೇವಸ್ಥಾನದೊಳಗಡೆ ಬಿಟ್ಕೊಳ್ಳಿಲ್ಲ. ಇಂದಿರಾಗಾಂಧಿ ಅವರು ನಾಮಿನೇಷನ್ ಫೈಲ್ ಮಾಡಬೇಕು ಅಂತ ಚಿಕ್ಕಮಂಗ್ಳೂರಿಗೆ ಬಂದ್ರು. ಪಾಪ ಅವ್ರಿಗೇನೋ ನಂಬಿಕೆ, ಯಾರು ಹೇಳಿದ್ರು ತಿರುಪತಿ ತಿಮ್ಮಪ್ಪನ ಹೋಗಿ ದರ್ಶನ ತಗೊಂಡು ನಾಮಿನೇಷನ್ ಫೈಲ್ ಮಾಡಿಬಿಟ್ರ ನೀನು ಗೆಲ್ತೀಯ ಅಂತ. ಪಾಪ ಏನು ಮಾಡಬೇಕು, ಮನುಷ್ಯನ ಆಸೆ ಆಸೆ ಐತಲ್ಲ, ಆಸೆ ಇದೆಯಲ್ಲ ನಿಮಗ, ಆಸೆಗಾಗಿದೆಲ್ಲ ಮಾಡೋದು. ಪ್ರೇಮದ ಕಾಣಿಕೆ ಒಳಗಡೆ ಕೂರಿಸ್ಕೊಂಡು ಹೋಗೋದ ಇಲ್ಲೇನ ರಾಜ್ಕುಮಾರ್ ಆರ್ತಿನ ಕೂರಿಸ್ಕೊಂಡು ದೊಡ್ಡ ಕಾರ್ ಒಳಗೆ ಕರ್ಕೊಂಡು ಹೋಗ್ತಾ ಇರ್ತಾನ, ಆಸೆ ಬಗ್ಗೆ ಒಂದು ಹಾಡು ಬರ್ದಾನ. ಆಸೆ ಎಂಬ ಬಿಸಿಲು ಕುದುರೆ ಏಕೆಯೇ ಇರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲಿಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಇಲ್ಲಿ ಏನು ಆಗದು, ನಿರಾಶೆ ಏತಕ್ಕೆ ವಿಷಾದ ಏತಕ್ಕೆ, ಅದೇನೆ ಬಂದರೋ ಅವನೇ ಕಾರಣ. ಸ್ವಾಮಿಗಳೇ ನೀವು ಪಿಕ್ಚರ್ ಆಡಿ ಹೇಳ್ತೀರಿ, ಮತ್ತೆ ಮನುಷ್ಯರಲ್ಲ ದೇವರ, ಮನುಷ್ಯರೇ ನಾವು. ಯಾವ 3 ಎದ್ದಿದ್ ನನ್ ಸ್ವಾಮಿ, ಒಬ್ಬ ಸ್ವಾಮಿ ಉಂಡ ಮೇಲೆ ಟಾಯ್ಲೆಟ್ಗೆ ಹೋಗ್ತಿರ್ಲಿಲ್ಲ ಅಂತ ದೊಡ್ಡ ಸುದ್ದಿ ಆಗಿತ್ತು. ಆದ್ರೆ ಜಳಕು ಕೊಳ್ಳುವಾಗ 2 ಡ್ರಮ್ ನೀರು ಬೇಕಾಗಿತ್ತು, ಎಲ್ಲ ಅಲ್ಲೇ ಮುಗಿಸಿ ಬರ್ತಿದ್ದ. ಇಂದಿರಾಗಾಂಧಿಯವರು ನಾಮಿನೇಷನ್ ಫೈಲ್ ಮಾಡಕ್ ಹೋಗಿದ್ರು, ಹೋಗಿದಂತ ಸಂದರ್ಭದಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿದ್ರು. ದರ್ಶನಕ್ಕೆ ಹೋದ ಕೂಡಲೇ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದ ಕೂಡಲೇ ಅಲ್ಲಿರ್ತಕ್ಕಂಥ ಪೂಜಾರಿಗಳಾದ್ರು ಈಗ ತಾನೇ ಶ್ರೀನಿವಾಸ ಪದ್ಮಾವತಿಯನ್ನು ಮಲಗಿಸಿ ನಾವು ಶಯನೋತ್ಸವ ಮುಗಿಸಿ ಪರದೆಯನ್ನು ಬಿಟ್ಟು ಅವರಿಬ್ಬರನ್ನು ಬಾಕಿಲು ಹಾಕಿಕೊಂಡು ಬಂದಿದ್ದೇವೆ. ದೇವರು ಮಲಗ್ತಾವ್ರಿ, ಹನಿಮೂನ್ ಮಾಡ್ತಾವ. ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ತಾರಿ ಪೂಜಾರಿ ಹಿಂಗ್ ತೋರಿಸಿ ಅವ್ರಿಗೆ ಅವನು ಕಟ್ಟು ಬಿಡ್ತಾನ. ನೋಡಿರಲ್ಲ ನೀವು ಎಷ್ಟು ರೊಕ್ಕ ಹೊಡಿತಾರ ಮೈಸೂರು ಅರಮನೆ ಬೆಂಗಳೂರು ಅರಮನೆ ಗ್ರೌಂಡ್ ನಾಗ. ಇತ್ತೀಚೆಗೆ ಪ್ರತ್ಯಂಗರಾಗಿ ಹೋಮ ಅಂತ ಒಂದು ಶುರು ಆಗೈತೆ.
ಹೋಮ ಯಾವುದು ಪ್ರತ್ಯಂಗಿ ರುದ್ರ ಹೋಮ ಸುರಾಗೈತೆ. ಆಗ ತಿರುಪತಿ ತಿಮ್ಮಪ್ಪ ನೋಡಕ್ ಬಂದಿದ್ರು, ಅಲ್ಲಿರೋ ಪೂಜಾರಿ ಹೇಳಿದ್ರು, ನೋ 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 ಈಗ ತಾನೇ ಮಲಗಿಸು ಬಂದಿವಿ, ಅವ್ರನ್ನ ಎಬ್ಸಕ್ಕಾಗಲ್ಲ ಅಂತ ನೋಡ್ರಿ. ಅವ್ಯಂಗ ಮಲಗಿರ್ಬೋದು, ಅವ್ರು ಕೆಟ್ಟ ಆಸೆ. ನೀವು ಮಲಗದಂಗ್ ಮಲಗ್ತಾವ್ರೆ, ನಿಮ್ಮನ್ನು ಮಾಡ್ತಾವ. ಶಿವಪ್ಪ ಎರಡೇ ಎಂಟ್ರನ್ನ ಇಟ್ಕೊಂಡ ತಲೆ ಒಂದು ತೊಡೆ ಮಾಗ ಒಂದು ಇವಳಿಲ್ದ ಅವಳಿಲ್ದಲ್ಲೋ ಅವಳಿಲ್ದ. ಇವೆಲ್ಲ ನಿಮಗೆ ಬೇಕು, ಅದಕ್ಕೂ ಸೃಷ್ಟಿ ಮಾಡ್ಕೊಂಡಿರಿ. ಏನು ಮಾಡಬೇಕು, ಅವಶ್ಯಕತೆಗಳಾಗಿ ಸೃಷ್ಟಿ ಮಾಡ್ಕೊಂಡವ್ರು ನೀವು. ಯಾವಾಗ ತಿರುಪತಿ ತಿಮ್ಮಪ್ಪ ನೋಡಕ್ ಬಂದಿದ್ರು, ನೋಡಕ್ ಬಂದು ಕೂಡಲೇ ಅಲ್ಲಿರ್ತಕ್ಕಂಥ ಪೂಜಾರಿಗಳು ಹೇಳಿದ್ರು, ಈಗ ತಾನೇ ಮಲಗಿಸು ಬಂದು ವೆಬ್ಸಕ್ ಆಗಲ್ಲ ಅಂದ್ರು. ಇದ್ದಕ್ಕಿದ್ದಂತಾನೆ ಅಲ್ಲಿರ್ತಕ್ಕಂಥ ಇಂದಿರಾ ಗಾಂಧಿ ಪಿ ಎ ಅವರು ಏನು ಮಾಡಿದ್ರು, ಭಕ್ತಿ ಎಂಬುದು ತೋರುಂಬ ಬಾಬಾ, ಪೂಜಾರಿ ಕೈಯಲ್ಲಿ ರೊಕ್ಕ ಕೊಟ್ಟರು ಕಂತೆ ಕೊಟ್ಟು ಅವ್ರು ನೀವು ರೊಕ್ಕ ಕೊಟ್ಟು ನೋಡ್ರಿ, ನಿಮ್ಗೆ ಇಲ್ದಿರೋ ನಕ್ಷತ್ರ ಹುಡುಕ್ ಕೊಡ್ತಾ. ನೀವು ಅವ್ರ ಹತ್ರ ಹೋಗ್ರಿ, ನಿನ್ನ ಹೆಸರೇನು ವೆಂಕಟೇಶ್ ಏನ, ಹೆಸರು ಬದಲಾಯಿಸಲು ಮದುವೆ ಆಗ್ತದಂತ ಕೊಡ್ರಿ, ಹೆಸರು ಬದಲಾಯಿಸಿ ಕೊಡ್ತಾರ್ರಿ ನಕ್ಷತ್ರ. ಇಟ್ರ ಮಟ್ಟಿಗೆ ಮೋಸ ಮಾಡ್ತಾರ ನಿಮ್ಮನ್ನ. ಯಾವಾಗ ರೊಕ್ಕ ಕೊಟ್ಟರು, ರೊಕ್ಕ ಕೊಟ್ಟು ಕೂಡಲೇ 12 ಗಂಟೆಗೆ ಮಲಗಿರ್ತಕ್ಕಂಥ ತಿಮ್ಮಪ್ಪ ಏನ್ ಮಾಡಿಬಿಟ್ರು, 12 ಗಂಟೆಗೆ ಬೆಳಿಗ್ಗೆ 6 ಗಂಟೆಗೆ ಹೇಳ್ಬೇಕಲ್ಲ ಅವನು, 5 ಗಂಟೆ ಸುಪ್ರಭಾತಿ ಕೇಳಬೇಕು. 12 ಗಂಟೆಗೆ ರೊಕ್ಕ ಕೊಟ್ಟು ಕೂಡಲೇ ಪೂಜಾರಿಗಳು ಹೋದ್ರು ಕ್ಯಾಸೆಟ್ ಹಾಕಿಬಿಟ್ರು, ಕೌಸಲ್ಯ ಸುಪ್ರಜಾತ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರ ಶಾರ್ದುಲ ಕರ್ತವ್ಯ ಮಂಗಳಂ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಬಂದಳು ಎದ್ದೋಳು ತಿಮ್ಮಪ್ಪ. ನಿಮ್ಮಂತ ದುರ್ಬಲವಾದ ಮನಸ್ಸು ಆಳೋದೇನು ದೊಡ್ಡ ಮಾತು, ಮೋಸಗಾರರು. ಇವ್ರ ಬಗ್ಗೆ ನಿಮಗೆ ಎಚ್ಚರ ಇರಬೇಕನ್ನತಕ್ಕಂಥದ್ದು ಈ ವೇದಿಕೆ ಮಾತು. ನನ್ನ ಮಾತು ನಿಮಗೆ ಸಂತೋಷನೂ ಅನಿಸುತ್ತೆ, ಖುಷಿನೂ ಅನಿಸುತ್ತೆ. ದಯಮಾಡಿ ಮಕ್ಕಳನ್ನ ಬಹಳ ಎಚ್ಚರದಿಂದ ಸಾಕ್ತೀರಿ. ನಿಮ್ಮ ಪೀಳಿಗೆ ಮುಗಿದೋಯ್ತು, ಆದರೂ ಈ ಬಿಳಿ ಮೀಸಿ ವಿದ್ಯಾರ್ಥಿಗಳಿಗೆ ನಾವೇನು ಹೇಳಕ್ಕಾಗಲ್ಲ. ಗೋಪಿಕ ಕುತ್ತಾನ ಗಾಟ್ಕಾನ ಕರ್ಕಾನ ಅತ್ತದೂ ಹೋಗೋದಿಲ್ಲ, ತಗು ಬರೋದಿಲ್ಲ. ನೀವಾದ್ರೂ ಯುವಕರು ಎಚ್ಚರ ಹಾಕ್ರಿ, ನಿಮ್ಮ ಮಕ್ಕಳನ್ನ ಗುಡಿ ಗುಂಡಾರ ಕಳಿಸ್ಬೇಡ್ರಿ, ಹೆಣ್ಣು ಮಕ್ಕಳನ್ನ ಬಿಗಿ ಇಡ್ರಿ. ನಾ ದುಡ್ಕೊಂಡು ಮಲ್ಕೊಳ್ಳಾರ್ದ ನಿನಗೆ ಯಾವ ಲಕ್ಷ್ಮಿ ಕೊಡ್ತದ ಕುಂಡ್ರು ಅಂತ. ಈ ದ್ಯಾಮವ ದುರ್ಗವ ಕಾಟವ ಬೀರವ ಈ ದೇಶದಲ್ಲಿ ಏನು ಬಾಸು ನೋಡ್ರಿ, ಎಷ್ಟು ಅನ್ಯಾಯ ಅಂದ್ರೆ ಜನವರಿಯಿಂದ ಹಿಡಿದು ಶನಿವಾರ ನವೆಂಬರ್ ವರೆಗೂ ದೇವರುಗಳಿಗೂ ರೊಕ್ಕ ಹಾಳು ಮಾಡಿ ದುಡ್ಡು ಹಾಳು ಮಾಡಿದ್ರು. ದೇವರು ನಿಮಗೆಂದು ಈ ಜಗತ್ತಿನಲ್ಲಿ ಒಂದು ಶಕ್ತಿ ಇದೆ, ಅದು ನಿಮಗೆ ದುಡಿಯಲು ಕೊಟ್ಟಿದೆ. ಚೆನ್ನಾಗಿ ದುಡಿರಿ, ಊಟ ಮಾಡ್ರಿ, ತಿಂಡಿ ತಿನ್ರಿ, ಚಲೋ ಒಳ್ಳೆ ಕಾರ್ ಇಟ್ಕೊಡ್ರಿ, ಕಾರ್ಡ್ಲೆಸ್ ಕಾರ್ಡ್ರ ಪ್ಯಾಂಟ್ ಹಾಕ್ರಿ, ಕೊಕರೆಟ್ ಟೀ ಶರ್ಟ್ ಹಾಕ್ರಿ, ಆಯ್ತಾ, ಒಳ್ಳೆ ಬಟ್ಟೆ ಹಾಕ್ರಿ, ಹಣ್ಣು ತಿನ್ರಿ, ಪಾನಿಪುರಿ ತಿನ್ರಿ, ಗೋಬಿ ಮಂಚೂರಿ ತಿನ್ರಿ, ಚಲೋ ಎಂಜಾಯ್ ಮಾಡ್ರಿ, ಒಳ್ಳೆ ಟಿವಿ ಇಟ್ಕೊಡ್ರಿ, ಸ್ಕೂಟ್ರ್ ಇಟ್ಕೊಡ್ರಿ, ಒಳ್ಳೆ ಬಟ್ಟೆ ಹಾಕೊಡ್ರಿ, ಕೈಯಾಗ ಸಿಗರೇಟ್ ಹಿಡಿಬೇಡ್ರಿ, ಕೈಯಾಗ ಬಾಟ್ಲಿ ಹಿಡಿಬೇಡ್ರಿ, ಮುಗಿದೋಯ್ತು ಜಗತ್ತು. ಆನಂದವಾಗಿ ಬದುಕ್ರಿ, ಐ ಆಮ್ ನೆವರ್ ಬಾರನ್, ಐ ಆಮ್ ನೆವರ್ ಡೆತ್, ಒಲ್ಲಿ ವಿಸಿಟೆಡ್ ಇನ್ ಅರ್ಥ. ನೋಡ್ಲಿಕ್ಕಾಗಿ ಬಂದವ್ರು, ಕೇಳಲಿಕ್ಕಾಗಿ ಬಂದವ್ರು, ಯಾಕೆ ಬಡದಾಡ್ತೀರಿ? ಇವರಿಂದ ಬೆನ್ನು ಹತ್ತಕ್ಕೆ ಹೋಗ್ಬೇಡ್ರಿ, ನಿಮಗೆಂದೂ ಸುಖ ಕೊಡೋದಿಲ್ಲ. ಇವರ ವಿರುದ್ಧ ನಮ್ಮ ಚಳುವಳಿ ಇರೋದೆ, ಇವ್ರ ವಿರುದ್ಧ ನಾವು ಯಾವತ್ತು ಹೋರಾಟ ಇರೋದೆ, ಇವ್ರ ವಿರುದ್ಧ ನಾವು ಯಾವತ್ತೂ ಈ ಥರ ಮಾಡ್ತಾನೆ ಇರೋದೆ, ಯಾವತ್ತೂ ಇವರ ವಿರುದ್ಧ ಇರೋದೆ. ಇದಕ್ಕೆ ನಿಮ್ಮ ಮನಸ್ಸಾಕ್ಷಿ, ನಿಮ್ಮ ಪಾದ ಸಾಕ್ಷಿ ಅಂತಾರೆ. ನಾವು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು, ನಾವು ಹಿಂದೂಗಳಲ್ಲ, ನಾವು ಭಾರತೀಯರು ಅನ್ನತಕ್ಕಂಥ ಮಾತನ್ನು ನಾನು ಎಲ್ಲರೂ ಹಿಂದೂಗಳಲ್ಲ, ನಾವೆಲ್ಲರೂ ಭಾರತೀಯರು ಅನ್ನತಕ್ಕಂಥ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ನೀವು ತೋರಿಸಿದ ಗುಡಿ, ನೀವು ತೋರಿಸಿದ ಗುಂಡಾರ, ನೀವು ತೋರಿಸಿದ ಇದು ನಾವು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮನೆ ಒಳಗಡೆ ಇವತ್ತು ಒಂದು ಮಕ್ಕಳಿಗೆ ನೋಡ್ರಿ, ಈ ದೇಶದಲ್ಲಿ ಈ ದೇವ್ರ ಮೈ ಮೇಲೆ ಇಷ್ಟೊಂದು ಬಂಗಾರ, ಹೋಮ, ಹವನ, ಗುಡಿ. ನಮ್ಮ ಈ ದೇಶದ ಹೆಣ್ಣುಮಕ್ಕಳು ಇನ್ನು ರೋಡ್ ನಲ್ಲಿ ಟಾಯ್ಲೆಟ್ ಮಾಡ್ತಾ ಇದ್ದಾರೆ. ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಟಾಯ್ಲೆಟ್ ಕಟ್ಕೊಳಕ್ ಕಳಗಾಗ್ಲಿಲ್ಲ. ಈ ದೇಶದ ಗುಡಿ, ಮಂದಿರ್, ಮಸೀದಿಗಳು ಏನ್ ಮಾಡ್ತವೆ? ನಮ್ಮ ಹೆಣ್ಣು ಮಕ್ಕಳು ಮರ್ಯಾದೆಯಿಂದ ಮನೆ ಒಳಗಡೆ ಟಾಯ್ಲೆಟ್ಗೆ ಹೋಗ್ತಕ್ಕಂಥ ದೇಶ ಆದ್ರೆ ಈ ದೇಶ ಉದ್ಧಾರ ಆದಂತೆ, ಭಾರತ ಶೈನಿಂಗ್ ಆದಂತೆ ಅನ್ನತಕ್ಕಂಥ ತಿಳಿಬೇಕಂತಕ್ಕಂಥ ಮಾತನಾಡ್ತಾ, ಭಾವೈಕ್ಯತೆಯಿಂದ ಬದುಕೋಣ, ಪ್ರೀತಿಯಿಂದ ಬದುಕೋಣ, ನಂಬಿಕೆಯಿಂದ ಬದುಕೋಣ, ವಿಶ್ವಾಸದಿಂದ ಬದುಕೋಣ, ನಮ್ಮ ದುಡಿಮೆಯ ಮೇಲೆ ನಾವು ಬದುಕೋಣ. ಊಟ ಮಾಡುವಾಗ ಪ್ರತಿದಿನ ಅನ್ನದ ತುತ್ತನ್ನು ಬಾಯಿಗಿಡುವಾಗ ನನ್ನ ಬೆವರಿನ ಹನಿಯೋ ಪರರ ಕಣ್ಣೀರೋ ಅನ್ನತಕ್ಕಂಥ ರೀತಿಯಲ್ಲಿ ಅನ್ನವನ್ನು ಸ್ವೀಕರಿಸೋಣ ಅನ್ನತಕ್ಕಂಥ ಮಾತನ್ನ ಎಚ್ಚರದಿಂದ ನಾವು ಜಗತ್ತಿನ ಬಗ್ಗೆ ಇಡಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಈ ಸಮಾರಂಭ 2 ವರ್ಷದಿಂದ ಬಹಳ ಚೆನ್ನಾಗಿ ನಡೀತಾ ಇದೆ. ಜಾರಕಿಹೊಳಿಯವರು ಬಹಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸ್ವಾಮಿ ಅಗ್ನಿವೇಶ ಅವರು ಬಹಳ ದೊಡ್ಡ ವ್ಯಕ್ತಿಗಳು, ಉತ್ತರ ಭಾರತದಿಂದ ಬಂದಿದ್ದಾರೆ.
ಬಹಳ ದೊಡ್ಡ ಹೋರಾಟಗಾರರು, ಬಹಳ ದೊಡ್ಡ ಪ್ರಗತಿಪರ ವಿಚಾರವಾದಿಗಳು. ಅವರ ಭಾಷಣವನ್ನು ಕೇಳದೆ ನೀವು ಯಾರು ಹೋಗಬಾರದು. ಅವರು ಹಿಂದಿಯಲ್ಲಿ ಮಾತನಾಡಿದ್ರು, ಬಹಳ ತಾಕತ್ ಇರ್ತಕ್ಕಂಥ ಸ್ವಾಮಿಗಳು. ಅವರು ಈ ಸಮಾಜಕ್ಕೆ ಈ ಕಾರ್ಯಕ್ಕೆ ಬಂದಿರೋದಕ್ಕಾಗಿ ಅವರಿಗೆ ಒಂದು ಜೋರಾಗಿ ಚಪ್ಪಾಳೆಯನ್ನು ಕೊಟ್ಟರು. ನಮ್ಮ ನರೇಂದ್ರ ನಾಯಕ್ ಅವರಿಗೆ, ನಮ್ಮ ಡಿಸೋಜ ಅವರಿಗೆ, ನಮ್ಮ ರವಿ ನಾಯಕ್ ಅವರಿಗೆ, ಹಾಗೂ ನಮ್ಮೆಲ್ಲ ಕಾರ್ಯಕರ್ತರು ಬಹಳ ದುಡಿಮೆಯಿಂದ ಕಷ್ಟಪಟ್ಟು ದುಡಿದಿದ್ದಾರೆ. ಬಹಳ ಚಲೋ ಊಟ ಮಾಡಿಸಿದ್ರು ಇವತ್ತು. ಬಹಳ ಇಲ್ಲೇ ಉಂಡೋ ನಾವು, ಸ್ವಾಮಿ ಇಲ್ಲೇ ಉಂಡಾನ ಆಚಾರ ಕೆಟ್ಟಾರ ಅಂತ ಹೇಳ್ತಾರೆ. ಸ್ವಾಮಿ ಇಲ್ಲಿ ಊಟ ಮಾಡಾನ ಏನು ಆಚಾರ ಕೇಳೋದಿಲ್ಲ. ಸ್ವಾಮಿ ಮಾಡ್ದ ಗುಂಡ ಹಾಕೋ ಸ್ವಾಮಿ ನಾವು ನಾನು ದೂರ ಆಯ್ತದ ಅವಲ್ಲ ಹೇಳಕ್ಕೆ. ಇವೆಲ್ಲ ಹೇಳಬಾರದ್ರಿ. ಇಲ್ಲೇ ಇತ್ತೀಚಿಗೆ ಬೆಳಗಾವಿ ಜಿಲ್ಲೆ ಒಳಗೆ ಒಬ್ಬ ಸ್ವಾಮಿ ಕುಂತಿದ್ರೆ 30-40 ದಿವಸ ಅನ್ನ ನೀರು ಬಿಟ್ಟು. ಅವನಿಗೆ ಏನು ಮೆರೆಸಿದ್ರು 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 ನೋಡಬೇಕು. ಏನು ಅನ್ನ ನೀರು ಬಿಟ್ಟು ಬಿಟ್ಟ ಗಾಳಿ ಒಳಗೆ ಕುಂತಿದ್ದ, ಉದ್ಧಾರ ಆಗೋ ಅಂತ ಹೇಳ್ದು. ಈ ಊರಿನವರೆಲ್ಲ ಪ್ರಜ್ಞಾವಂತರು ಅವನು ಎಬ್ಬಿಸ್ಕೊಂಡು ಬಂದರು. ಏನು ಕತೆ ಸ್ವಾಮಿ, ಬೆನ್ನು ಹತ್ತಬೇಡ್ರಿ, ಬೆನ್ನು ಹತ್ತಬೇಡ್ರಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ, ದುಡಿದಿದ್ದು ದುಡ್ಡು ಚೆನ್ನಾಗಿ ಇಟ್ಕೊಡ್ರಿ, ಯಾರಿಗೂ ಕೈ ತೋರ್ಸೋಕೆ ಹೋಗಬೇಡ್ರಿ, ಯಾರಿಗೂ ಏನು ಕೇಳಕ್ ಹೋಗ್ಬೇಡ್ರಿ. ಈ ಜಗತ್ತಿನಲ್ಲಿ ಒಂದ್ಸಲ ಹುಟ್ಟಿ ಬಂದಿದ್ದೇವೆ. ಇಲ್ಲಿ ಯಾರು ಬಡವರು ಇಲ್ಲ, ಶ್ರೀಮಂತರಿಲ್ಲ. ಬಡವರಾದ್ರೆ ಏನು ಬಂಗಾರ ತಿಂತಾರೇನು? ಅವರು ರೊಟ್ಟಿನೇ ತಿನ್ನಬೇಕಾಗ್ತದೆ, ಬಡವನಾದವನು ರೊಟ್ಟಿನೇ ತಿನ್ನಬೇಕಾಗ್ತದೆ. ಇದನ್ನು ಮೀರಿದ ಈ ಜಮಾತದಲ್ಲಿ ಏನು ಇಲ್ಲ ಅನ್ನತಕ್ಕಂಥ ಅರಿವು ನಮ್ಮಲ್ಲಿ ಬರಬೇಕು. ಧರ್ಮ ದೇವರು ಅನ್ನತಕ್ಕಂಥ ಚಿಂತನೆಗಳನ್ನ ಮುಂದೆ ಇಟ್ಟುಕೊಂಡು ಚಿಂತನೆ ಮಾಡೋಣ. ದೇವರುಗಳ ಬಲ ಗಲಾಟೆ ಬಹಳ ಬೇಡ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ನಿಮಗೆ ಎಚ್ಚರಿಸ್ತಾ, ಯುವಕರು ಬಹಳ ಚೆನ್ನಾಗಿ ಎಚ್ಚರ ಆಗ್ಬೇಕು, ಯುವಕರು ಜಾಗೃತರಾಗ್ಬೇಕು. ಇಲ್ಲಿ ಕುಳಿತಿರ್ತಕ್ಕಂಥವ್ರು ನೀವೆಲ್ಲರೂ ಬೆಳಗಿನಿಂದ ಸಂಜೆಯವರೆಗೆ ಕೇಳಿರುವ ಮಾತುಗಳನ್ನು ತೆಗೆದುಕೊಂಡು ಹೋಗಿ ನೀವೇ ಧರ್ಮ ಪ್ರಸಾರದ ಮುಖಾಂತರ ಜನಗಳ ಮೌಢ್ಯತೆಯನ್ನು ತೆಗೆಯಬೇಕನ್ನತಕ್ಕಂಥದನ್ನ ಶಪಥ ಮಾಡಿಕೊಂಡು ಈ ಜಾಗದಿಂದ ನೀವು ಹೋಗಬೇಕು ಅನ್ನತಕ್ಕಂಥ ಮಾತುಗಳನ್ನು ಹೇಳ್ತಾ, ಸತೀಶ್ ಜಾರಕಿಹೊಳಿಯವರಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ, ಇದಾದ ಮೇಲೆ ಅಗ್ನಿವೇಶ್ವರ್ ಮಾತಾಡ್ತಾರೆ, ಅದಾದ್ಮೇಲೆ ಜಾರಕಿಹೊಳಿಯವರು ಮಾತಾಡ್ತಾರೆ, ಅದಾದ ಮೇಲೆ ಉದಿಕಲ್ ನಟರಾಜ್ ಅವರ ಪವಾಡ ಬಯಲು ಇದೆ, ಅದಾದ್ಮೇಲೆ ಒಳ್ಳೆಯ ನಾಟಕದ ಉರ್ಲಿಂಗಪೆಟ್ಟಿ ಪ್ರಿಯ ವಿಶ್ವೇಶ್ವರ ಅನ್ನತಕ್ಕಂಥ ಒಳ್ಳೆಯ ನಾಟಕದ ಮರಣವೇ ಮಹಾನವಮಿ ಸಾಕಿದ್ದಾರೆ, ಪೂಜ್ಯರು ಹೇಳಿ ಹೋಗಿದ್ದಾರೆ. ಉರ್ಲಿಂಗ ಪೆಟ್ಟಿ ಪ್ರಿಯ ವಿಶ್ವೇಶ್ವರ ಅಂತ ಒಬ್ಬ ದಲಿತ ಸಮಾಜದ ವ್ಯಕ್ತಿ ಹೇಗೆ ಬದಲಾಗಿ ಈ ಜಗತ್ತಿನಲ್ಲಿ ಒಳ್ಳೆ ವ್ಯಕ್ತಿಯಾದ ಅನ್ನತಕ್ಕಂಥ ನಾಟಕದ ಸಂಪೂರ್ಣವಾದಂತಹ ಒಂದು ವಿಶೇಷತೆ ಇದೆ. ಆ ನಾಟಕವನ್ನು ಚೆನ್ನಾಗಿ ನೋಡ್ರಿ. ನೀವೆಲ್ಲರೂ ಪ್ರತಿದಿನ ವಾಕಿಂಗ್ಗೆ ರೋಡ್ಗೆ ಹೋಗೋ ಬದಲು ಸ್ಮಶಾನಕ್ಕೆ ಬಂದು ನಂದು ಜಾಗ ಯಾವುದು ಅಂತ ಇಲ್ಲೇ ರಿಸರ್ವ್ ಮಾಡ್ಕೊಂಡು ಹೋಗ್ರಿ ಅನ್ನತಕ್ಕಂಥ